ಈಶ್ವರಪ್ಪ ಅವರ ಮುನಿಸನ್ನ ಶಮನ ಮಾಡುವುದಕ್ಕೆ ಬಿಜೆಪಿ ನಾಯಕರು ಯತ್ನ ಮಾಡ್ತಿದ್ದಾರೆ. ಮೋದಿ ಶಿವಮೊಗ್ಗ ಆಗಮನಕ್ಕೂ ಮುನ್ನವೇ ಮನವೊಲಿಕೆಗೆ ಕಸರತ್ತಾಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಬಿಎಸ್ವೈ, ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ರಿಂದ ಮನವೊಲಿಕೆಗೆ ಯತ್ನ. ಮಾಜಿ ಸಚಿವ ಈಶ್ವರಪ್ಪ ಅವರನ್ನ ಸಂಪರ್ಕಿಸಿ ಮನವೊಲಿಕೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಅವರನ್ನ ಕರೆಸೋದಕ್ಕೆ ತಂತ್ರ ಮಾಡ್ತಿದ್ದಾರೆ. ಕಲಬುರಗಿ ಮೋದಿ ಕಾರ್ಯಕ್ರಮಕ್ಕೂ ಮುನ್ನ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮೋದಿ ಅವರು ಶಿವಮೊಗ್ಗಕ್ಕೆ 18ರಂದು ಆಗಮಿಸ್ತಾರೆ. ಅದಕ್ಕೆ ಮುಂಚಿತವಾಗಿ ಈಶ್ವರಪ್ಪ ಅವರನ್ನ ಮನವೊಲಿಕೆ ಮಾಡೋದಕ್ಕೆ ಕಸರತ್ತಾಗ್ತಾ ಇದೆ. ಇವತ್ತು ಕಲಬುರಗಿಯಲ್ಲಿ ಮೋದಿಯವರ ಕಾರ್ಯಕ್ರಮ ಇದೆ. ಅದಕ್ಕೂ ಮುಂಚಿತವಾಗಿ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ಮಾಡಿ ಈಶ್ವರಪ್ಪ ಅವರ ಮುನಿಸನ್ನ ಶಮನ ಮಾಡುವುದಕ್ಕೆ ಯತ್ನ ಮಾಡಲಾಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ರಿಂದ ಮನವೊಲಿಕೆಗೆ ಯತ್ನ ಆಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಕುಳಿತು ಚರ್ಚೆ ಮಾಡಿ ಈಶ್ವರಪ್ಪ ಅವರ ಮನವೊಲಿಕೆ ಮಾಡುವುದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಬಿಜೆಪಿಯ ನಾಯಕರು ಒಬ್ಬೊಬ್ಬರೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅವರ ಮನವೊಲಿಕೆಯನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ, ಜೊತೆಗೆ ಬಿಜೆಪಿಯ ನಾಯಕರು ಮಾಡ್ತಾರೆ ಅಂತ ಅದರ ಬೆನ್ನಲ್ಲೇ ಈಗ ಮನವೊಲಿಕೆಗೆ ಯತ್ನ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಈಶ್ವರಪ್ಪ ಅವರ ಮುನಿಸನ್ನ ಶಮನ ಮಾಡುವುದಕ್ಕೆ ಈಗ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ? ಇನ್ನು ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಹಾಗೆ ಬಿಎಸ್ವೈ, ಬಿವೈ ವಿಜಯೇಂದ್ರ ಇವರೆಲ್ಲರೂ ಸಹ ಕೂತು ಚರ್ಚೆ ಮಾಡಿ ಈಶ್ವರಪ್ಪ ಅವರ ಮನವೊಲಿಕೆಗೆ ತಂತ್ರವನ್ನ ರೂಪಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಮಾಡಿ ಅಲ್ಲಿ ಮನವೊಲಿಕೆ ಮಾಡುವುದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.